हाय बच्चों, मैंने आपको पिछले कक्षा में अधिकार इस आधुनिक कविता के बारे में मैंने कहा रखा था, है ना। तो आज मैंने आपको तीसरा पंक्ति के बारे में कुछ जानकारी प्राप्त करेंगे। तीसरा और चौथा और पांचवा इस पंक्ति का उस जो भावार्थ जो विवरण मैंने आपको दे दूंगा, है ना। जो एक बार पढ़िए, वे सुने से नयन नहीं जिनमें बनते आंसू मोती, वह प्राणों के सेज नहीं जिनमें वसुधा पीड़ा सोती। जो उसका अर्थ मैंने बताया, जो कवि महादेवी वर्मा ने जो अपने परमात्मा भगवंत से जो बताते हुए वे कहते हैं कि वे सुने से नयन नहीं। महादेवी वर्मा रवरु तन प्रियतम अंत अंद्रे भगवंतन कुरितंते ई रीति हेळ्तारे, वे सुने से नयन नहीं अंद्रे जीवन कूड कण्णीर इल्लदंत जीवन जीवनवे अल्ल। इल्लि हेळ्ते नोडि नयन अंद्रे कण्णु ಅಂದ್ರೆ ಕಣ್ಣೀರಿಲ್ಲದಂತಹ ಜೀವನ ಸಾರ್ಥಕವಾದ ಜೀವನವಲ್ಲ ಭಗವಂತ, ನೀನು ನೀಡಿದ್ದೀಯ ಜೀವನವನ್ನ, ದಯವನ್ನ ಕೊಟ್ಟಿದ್ದೀಯ ನಮಗೆ ಜನ್ಮವನ್ನ, ಆದರೆ ನಮ್ಮ ಜೀವನ ಕಣ್ಣೀರಿಲ್ಲದೇನೆ ಕೇವಲ ಸುಖದಿಂದ ಮಾತ್ರ ಅದು ಸಾರ್ಥಕವಾಗಲಾರದು ಅನ್ನುವಂತ ಅಂಶವನ್ನ ಹೇಳ್ತೇನೆ. ಹಾಗೆ ಜಿನ್ನೆ ಬಂದೆ ಆನ್ಸು ಮೋದಿ, ಆನ್ಸು ಅಂದ್ರೆ ಕಣ್ಣೀರು, ಆನ್ಸು ಕಣ್ಣೀರು, ಕಣ್ಣೀರು ಜಿನ್ಮೆ ಬಂದೆ ಆನ್ಸು ಮೋತಿ ವಹ ಪ್ರಾಣೋಕೆ ಸೇಜು ನಹಿ. ನಮ್ಮ ಜೀವನ, ನಮ್ಮ ಆತ್ಮ ಕೇವಲ ಸುಖ ಶಾಂತಿ ಆನಂದದಕ್ಕಿಂತ ಕೂಡಿರ್ತದಲ್ಲದೆ ಅದು ಜೀವನದ ದುಃಖ ಸುಖ ದುಃಖ ಎಲ್ಲ ಆಗರಗಳಾಗಿರಬೇಕು. ಆಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ. ಕೇವಲ ಸುಖ ಮತ್ತೆ ನಮ್ಮ ಶಾಂತಿ ಆನಂದದ ಪ್ರತೀಕವಾಗಬಾರ್ದು, ಕೇವಲ ಎಲ್ಲದರ ಒಂದು ಆಗರ ಆಗಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಇಲ್ಲಿ ಮಹಾದೇವಿ ವರ್ಮನವರಿಗೆ ಮೊದಲ ಒಂದು ಪಂಕ್ತಿಯಲ್ಲಿ ಹೇಳ್ತಾರೆ. ಜಿನ್ಮೆ ಬೆಸುದ ಪೀಡಾ ಸೋತಿ, ಬೆಸುದ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸಾರ್ಥಕ ಆಗೋದಿಲ್ಲ. ಜೀವನ ಕೇವಲ ಸುಖದಿಂದ ಮಾತ್ರ ಕೂಡಿರಬಾರ್ದು, ಅದು ಸುಖ ದುಃಖ ಎಲ್ಲದರ ಆಗರ ಆಗಿರಬೇಕು. ಆಗ ಮಾತ್ರ ನಮಗೆ ಜೀವನದ ಸತ್ಯಾಂಶ ತಿರುಳು ಗೊತ್ತಾಗತ್ತೆ ಅಂತ ಸಂದೇಶವನ್ನ ಇಲ್ಲಿ ಮೊದಲ ಪಂಕ್ತಿಯಲ್ಲಿ ಮಹಾದೇವಿ ವರ್ಮ ಅವರು ನಮಗೆ ಸಂದೇಶವನ್ನ ಕೊಡ್ತಾರೆ. ಹಾಗೆ ಎರಡನೇ ಪಂಕ್ತಿಯನ್ನ ನೋಡಿದಾಗ ನೋಡೋಣ ಏನಂತ ಇರುವ ಸಂದೇಶವನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಐಸಾ ತೇರಾ ಲೋಕ ವೇದನ ನಹಿ ನಹಿ ಜಿಸ್ಮೇ ಅವಸಾದ್, ಜಲ್ನಾ ಜಾನಾ ನಹಿ ನಹಿ ಜಿಸ್ನೇ ಜಾನಾ ಮಿಟ್ನೇ ಕಾ ಸ್ವಾದ್. ಎರಡನೇ ಪಂಕ್ತಿಯಲ್ಲಿ ಹೇಳ್ತಾರೆ ಮಹಾದೇವಿ ವರ್ಮರು, ಐಸಾ ತೀರಾ ಲೋಕ ವೇದನ, ನಮ್ಮ ಜಗತ್ತೇ ಬೇರೆ, ನಾವು ಬದುಕುವಂತಹ ಜಗತ್ತೇ ಬೇರೆ, ಆದರೆ ಭಗವಂತನ ಜಗತ್ತೇ ಬೇರೆ, ಅವನ ಲೋಕವೇ ಬೇರೆ ಅಲ್ವಾ. ಸೊ ನಮ್ಮ ಜಗತ್ತಲ್ಲಿ ಎಲ್ಲವೂ ರೀತಿ ಎಲ್ಲ ರೀತಿಯಾದ ಕಷ್ಟಗಳು ನೋವುಗಳು ಎಲ್ಲವೂ ಇದೆ, ಆದರೆ ಭಗವಂತನ ನಮ್ಮ ಸೃಷ್ಟಿಕರ್ತನ ಒಂದು ಲೋಕ ಇರಬೇಕಲ್ವಾ. ಸೊ ಆ ಲೋಕದಲ್ಲೂ ಕೂಡ ಆ ಲೋಕವನ್ನ ಪರಿಣಿಸುತ್ತಾ ಆ ಲೋಕವನ್ನ ಇಟ್ಕೊಳ್ತಾ ಅವ್ರು ಹೇಳ್ತಾರೆ ಭಗವಂತನ ಕುರಿತು, ಆ ಭಗವಂತನ ಒಂದು ಲೋಕವನ್ನ ಜಗತ್ತನ ಪ್ರಪಂಚವನ್ನ ಕುರಿತಂತೆ ಹೇಳ್ತಾರೆ. ಐಸಾ ತೀರಾ, ತೀರಾ ಅಂದ್ರೆ ನಿನ್ನ, ನಿನ್ನಂದ್ರೆ ಯಾರಿಗೆ, ಭಗವಂತ. ಭಗವಂತ ನಿನ್ನ ಲೋಕದಲ್ಲಿ ವೇದನ ನಹಿ ನಹಿ, ನಮ್ಮಲ್ಲಿರುವಂತಹ ವೇದನೆ ದುಃಖ ದುಮ್ಮಾನಗಳು ನಿನ್ನ ಜಗತ್ತಿನಲ್ಲಿ ಇಲ್ಲ. ಆದರೂ ಕೂಡ ಜಿಸ್ಮೆ ಅವಾಸ ಅಂದರೆ ದುಃಖ ದುಃಖ ನೋವು ದುಮ್ಮಾನ ಅಂತ ಹೇಳ್ತೀವಲ್ಲ ಅದು, ಜಲ್ಲ ಜಾನ ನಹಿ ನಹಿ, ನಿನ್ನ ಲೋಕದಲ್ಲಿ ನಾನು ಆ ಇಂತಹ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಇಲ್ಲ, ಅದನ್ನು ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ಆದರೆ ಅದನ್ನು ಸಾಧ್ಯ ಇಲ್ಲ. ಜಿಸ್ನೇ ಜಾನೆ ಸ್ವಾದ್, ಆದರೂ ಕೂಡ ನಿನ್ನ ಲೋಕದಲ್ಲಿ ಇಲ್ಲ ಯಾವುದೇ ರೀತಿಯ ದುಃಖ ದುಮಾನಗಳಿಲ್ಲ, ಆದರೆ ನಮ್ಮ ಲೋಕದಲ್ಲಿ ಎಲ್ಲವೂ ಕೂಡ ಇದೆ. ಆದರೂ ಕೂಡ ಅದಕ್ಕೆ ನಾನು ಹೆದರದೆ ನಾನೇನು ಮಾಡ್ತೀನಿ, ಜೀವನವನ್ನ ಕಷ್ಟವೇ ಇರಲಿ ಸುಖ ಇರಲಿ ಯಾವುದೇ ಸಮಸ್ಯೆಗಳು ಬರಲಿ ಅದನ್ನು ಧೈರ್ಯದಿಂದ ಹೆದರಿಸಿ ನಾನು ಬದುಕ್ತೀನಿ ಎನ್ನುವಂತಹ ಒಂದು ಸಾರ್ಥಕತೆಯ ಬಿಂಬವನ್ನು ಇಲ್ಲಿ ಮಹಾದೇವಿ ವರ್ಮರವರು ಎರಡನೇ ಪಂಕ್ತಿಯಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸೊ ಮೂರನೇ ಪಂಕ್ತಿಗೆ ನಾವು ಬರೋಣ. ಇವಾಗ ಮೂರನೇ ಪಂಕ್ತಿಯಲ್ಲಿ ಯಾವ ಒಂದು ಸಂದೇಶವನ್ನ ಯಾವ ಒಂದು ಅಂಶವನ್ನ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡಿದಾಗ, ಯಾ ಅಮರೋಕ ಲೋಕ ವಿವೇಕ ತೀರಿ ಕರುಣಾಕ ಉಪಹ ರಹನೇ ದೋಹೆ ದೇವ್ ಅರೆ ಯಹ ಮೇರಾ ಮುಟ್ನೇಕ ಅಧಿಕಾರ. ಮೂರನೇ ಪಂಕ್ತಿಯಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಮೂರನೇ ಪಂಕ್ತಿ ನಿಮಗೆ ಅಧ್ಯಾಯನ ತೆಗೆದುಕೊಂಡಾಗ ಐದನೇ ಪಂಕ್ತಿ ಹೌದಾ, ಎಸ್. ಕ್ಯಾ ಅಮರೋಕ ಲೋಕ ವಿವೇಕ, ನಮಗೆ ಏ ದೇವ ಏ ಭಗವಂತ, ನಮಗೆ ಇಲ್ಲಿ ಶಾಶ್ವತವಾದ ಜೀವನ ಬದುಕನ್ನು ನೀನು ಕೊಡ್ಲಿಕ್ಕೆ ಸಾಧ್ಯನಾ, ನಮಗೆ ಸಿಗಕ್ಕೆ ಸಾಧ್ಯನಾ. ಕ್ಯಾ ಅಮರೋ ಇಲ್ಲಿ ಶಾಶ್ವತವಾಗಿರುವಂಥದ್ದು, ಲೋಕ ಅಂದ್ರೆ ಜಗತ್ತು, ಮಿಲೇಗ ಸಿಗುತ್ತೆ ನಮಗೆ ಇಲ್ಲಿ ಶಾಶ್ವತವಾದಂತಹ ಜಗತ್ತು ಸಿಗದ ಸಾಧ್ಯನಾ, ಅದನ್ನು ನೀನು ನಮಗೆ ಕೊಡ್ಲಿಕ್ಕೆ ಸಾಧ್ಯನಾ, ಖಂಡಿತವಾಗೂ ಇಲ್ಲ. ಹೌದು ತಾನೆ, ಅದಿನ ಮೇಲೆ ತೀರಿ ಕರುಣಾಕ ಉಪಹಾರ, ನಮಗೆ
ಶಾಶ್ವತ ಜೀವನವನ್ನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಸಿಗತ್ ಸಾಧ್ಯ ಇಲ್ಲ. ಆದ್ರೆ ನಿನ್ನಿಂದ ಏನ್ ಸಿಗುತ್ತೆ ನಮಗೆ? ಕೇವಲ ದೇವಿ ಕರುಣ, ನಿನ್ನ ಕರುಣೆ ನಮ್ಗೆ ಲಭಿಸು. ನಮಗೆ ಶಾಶ್ವತ ಬದುಕನ್ನ ನಿನ್ನ ಕೊಡ್ತಾ ಇಲ್ಲ, ಆದ್ರೆ ನಿನ್ನ ಕರುಣೆ ಅಂತ ನಮ್ಗೆ ಸಿಗ್ತಾ ಇದೆಯಲ್ಲ, ಅದನ್ನ ಅದು ನಮ್ಗೆ ದಯಪಾಲಿಸು, ಅದನ್ನ ಪರಿಪೂರ್ಣವಾಗಿ ನಮಗೆಲ್ಲ ಹಂಚು, ನಮ್ಗೆ ದಯಪಾಲಿಸು. ರಹನೇ ದೋಹೇ ದೇವ್, ಇದಿಷ್ಟನ್ನ ಮಾತ್ರ ನಿನ್ನಿಂದ ನಾನು ಕೇಳ್ಕೊಡ್ತೇನೆ. ಇನ್ನು ಬೇರೆ ಏನು ಕೂಡ ಐಶ್ವರ್ಯ ಸಂಪತ್ತನ್ನ ನಾನು ನಿನ್ನಿಂದ ಕೇಳೋದಿಲ್ಲ, ಇದನ್ನ ಕೇಳ್ಕೊತಾ ಇದ್ದೀನಿ. ಕೇವಲ ಕರುಣೆಯನ್ನ ದಯಪಾಲಿಸು ನಮಗೆ. ಜೊತೆಗೆ ದೇವ ಹರೇ ಎಂಬ ಮೀರಾಗುಣ್ಯ ಅಧಿಕಾರ, ನಮಗೆ ಶಾಶ್ವತವಾದ ಜೀವನ ಅಂತೂ ನಮಗೆ ಇಲ್ಲ. ಈ ಹುಟ್ಟು ಮತ್ತೆ ಸಾವುಗಳ ಒಂದು ಮಧ್ಯದಲ್ಲಿ ಉಪಸಾವು ಜೀವನ ಮನುಷ್ಯನಿಗೆ ಸಹಜವಾಗಿ ನೀಡಿದೆಯಾ? ಸೊ ಅದರ ಮಧ್ಯೆ ನಮಗೆ ಶಾಶ್ವತವಾದ ಬದುಕನ್ನು ನೀನು ಕೊಡ್ತಾ ಇಲ್ಲ. ಆದರೂ ಕೂಡ ನನಗೆ ನಿನ್ನಲ್ಲಿ ಒಂದು ಕರುಣೆ, ನಿನ್ನಲ್ಲಿ ಒಂದು ನಾನು ಕರುಣೆನ ಕೋರಿಕೆಯನ್ನು ನಾನು ನಿಮಗೆ ಸಲ್ಲಿಸ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಎಂಬ ಮೀರಾಗುಣ್ಯ ಅಧಿಕಾರ, ನನಗೆ ಶಾಶ್ವತ ಬದುಕಂತೂ ಇಲ್ಲ. ಆದರೆ ಯಾವುದನ್ನ ಕೊಡು ಅಂತ ಹೇಳಿದ್ರೆ, ನನಗೆ ಅದನ್ನು ನಾಶ ಮಾಡುವಂತಹ, ನನಗೆ ಬೇಡವಾದದ್ದನ್ನು ನಾಶ ಮಾಡುವಂತದನ್ನು ತಿರಿಸುವಂತಹ, ತಿರಸ್ಕಾರ ಮಾಡುವಂತಹ ಒಂದು ಅಧಿಕಾರವನ್ನಾದರೂ ನನಗೆ ದಯಪಾಲಿಸು ಭಗವಂತ ಅಂತೇಳಿ ಇಲ್ಲಿ ಮಹಾದೇವಿ ವರ್ಮಾರವರು ಪರಮಾತ್ಮನಂದ ಕುರಿತಂತೆ, ಅಂದ್ರೆ ತನ್ನ ಪ್ರಿಯತಮನನ್ನ ಕುರಿತಂತೆ ಈ ಒಂದು ಅಂಶವನ್ನ ನಮಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇದಿಷ್ಟು ಕೂಡ ಅಧಿಕಾರ ಇರುವಂತಹ ಕವಿತೆಯ ಒಂದು ಪರಿಪೂರ್ಣವಾದಂತಹ ಭಾವಾರ್ಥ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಳೆದ ಕ್ಲಾಸ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.